ಈಗ ಸಿನಿಮಾ ಆಫರ್ಗಳು ಕೂಡ ತುಂಬಾ ಇದೆ. ಫಸ್ಟ್ ಟೈಮ್ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀರಾ, ಆ ಸಿನಿಮಾ ಯಾವ್ದು, ಹೇಗಿತ್ತು ಎಕ್ಸ್ಪೀರಿಯನ್ಸ್, ಯಾವಾಗ ರಿಲೀಸ್? ಅಂದ್ರೆ ನಾನು ಇದು ಕೆರಿಯರ್ ಶುರು ಮಾಡೋದಕ್ಕೂ ಮುಂಚೆ, ಅಂದ್ರೆ ಇನ್ನು ಸೀರಿಯಲ್ ಬರೋದಕ್ಕೂ ಮುಂಚೆ ಫಸ್ಟ್ ನಾನು ಮಾಡಿದ್ದೆ ಅಗಸಿ ಪಾರ್ಲರ್ ಅಂತ ಹೇಳಿ. ಅದರಲ್ಲಿ ಮೇನ್ ಹೀರೋಯಿನ್ ಮಾಡಿದೆ, ಅದರಲ್ಲಿ ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಆಯಿತು. ಸೊ ಅದೆಲ್ಲ ಆದ್ಮೇಲೆ ಮಾಮೂಲಿ ನಿಮಗೆ ಗೊತ್ತೇ ಇದೆ ಯಶೋದೆ, ಯಶೋದೆಯಲ್ಲಿ ಮಾಡಿದ ತಕ್ಷಣ ಫುಲ್ಲು ಅಮ್ಮ ಕ್ಯಾರೆಕ್ಟರು. ಎಷ್ಟೋ ಸಲ ಫೀಲ್ ಆಗಿದೆ ನನಗೆ, ನನಗಿಂತ ದೊಡ್ಡವ್ರಿಗೆ ಅಂದರೆ ಹೀರೋಗೆಲ್ಲ, ಹೀರೋ ನನಗಿಂತ ಎಷ್ಟೋ ಜನ ಸ್ವಲ್ಪ ದೊಡ್ಡವ್ರು ಇರ್ತಾ ಇದ್ರು, ಅವ್ರಿಗೆ ನಾನು ಅಮ್ಮ ಕ್ಯಾರೆಕ್ಟರ್ ಮಾಡ್ತಿದ್ದೀನಲ್ಲ ಅನ್ನೋ ಎಲ್ಲೋ ಒಂದಿಷ್ಟು ಅಳುಕು ಇರ್ತಾ ಇತ್ತು. ಬಟ್ ಹಂಗೆ ಅಂದ್ಕೊಂಡು ನಾನು ಸುಮ್ಮನೆ ಕೂತ್ರೆ ಆಗಲ್ಲ ಅಂತಲೂ ಬರ್ತಿತ್ತು. ಅಲ್ಲಿಗೂ ಒಂದು 3-4 ಮಂತ್ಸ್ ಎಲ್ಲ ನಾನು ಇಲ್ಲ ಇಲ್ಲ ಮಾಡಲ್ಲ ಅಂತೇಳಿ ಎಷ್ಟೋ ಆಪರ್ಚುನಿಟಿನ ಬಿಟ್ಟಿದ್ದು ಇದೆ. ಆಮೇಲೆ ನನಗೆ ಅನಿಸ್ತು, ಇಲ್ಲ ಬಂದಿರೋ ಕೆಲಸ ನಾನು ಬಿಡಬಾರ್ದು, ಅದೊಂದು ಪ್ರಸಾದ ಥರ ಮಾಡಬೇಕು, ಓಕೆ ಸಹಿಸ್ಕೊಳ್ಳೋಣ ಅಂತ. ಹಾಗೆ ಸಹಿಸ್ಕೊಂಡು ಮಾಡ್ತಿರೋ ಟೈಮಲ್ಲಿ ನನಗೆ ಹಿಕೋರಾ ಅಂತ ಒಂದು ಸಿನಿಮಾದಿಂದ ಆಪರ್ಚುನಿಟಿ ಬರುತ್ತೆ. ಅದು ಬೇರೆ ಯಾರೂ ಅಲ್ಲ, ವೀಕೆಂಡ್ ವಿತ್ ರಮೇಶಲ್ಲಿ ರತ್ನಕ್ಕ ಅಂತ ಒಬ್ಬರು ಬರ್ತಾರೆ. ಅಲ್ಲಿ ನಮಗೆ ನೀನಾ ಸಮಲ್ಲಿ ಮೆಸ್ ಇಟ್ಕೊಂಡಿದ್ರು, ದರ್ಶನ ಸರ್ ಇರಬೇಕಾದ್ರೂ ಕೂಡ ಅಲ್ಲಿ ಮೆಸ್ ನಡೆಸ್ತಾ ಇದ್ರು. ಸೊ ಅವ್ರಿಗೆ ಅವ್ರು ಸಾಥ್ ಕೊಟ್ಟಿದ್ರಂತೆ ಅವಾಗ. ಸೊ ಅವರು ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ನಮ್ಮ ನಾಟಕಗಳ, ನಾನು ನೀನಸಮ್ಮನ ಇರಬೇಕಾದ್ರೆ ಪ್ರತಿ ನಾಟಕದಲ್ಲೂ ನಾನು ಮೇಜರ್ ರೋಲ್ ಮಾಡ್ತಾ ಇದ್ದೆ, ಮೇನ್ ಲೀಡ್ನ ನನ್ನ ಹತ್ರ ಮಾಡಿಸ್ತಾ ಇದ್ರು. ಅದನ್ನ ಅವರೆಲ್ಲ ನೋಡಿ 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 ಅವ್ರಿಗೆ ಅನಿಸಿದೆ ಅನಿಸುತ್ತೆ ಇವಳ ಹತ್ರನೇ ಮೇನ್ ಲೀಡ್ ಮಾಡಿಸೋಣ ಅಂತ. ಆಮೇಲೆ ಕೇಳಿದ್ರು ನನಗೆ, ನೀನು ಈ ಥರ ಒಂದು ಕತೆ ಇದೆ, ಹಿಂಗಿದೆ, ಡೈರೆಕ್ಟ್ರು ನಿನ್ನ ಕತೆ ಹೇಳ್ತಾರೆ, ನೀನು ಹೀರೋಯಿನ್ ರೋಲ್ ಮಾಡಬೇಕು ಅಂದರು. ನನಗೆ ಅದನ್ನು ನಂಬಲಿಲ್ಲ, ನಾನು ಹೀರೋಯಿನ್ನಾ, ಏನೋ ನಮ್ಮ ಪಾತ್ರ ಮಾಡ್ತಿದ್ದು, ನಾನು ಹೀರೋಯಿನ್ ಅಂತ. ಅವಾಗ ಅವ್ರಿಗೆ ಹೇಳಿದೆ ಕೂಡ, ನಾನು ಇದುವರೆಗೂ ಅಮ್ಮ ಪಾತ್ರಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ದೀನಿ, ಹೀರೋಯಿನ್ ರೋಲು ಅಂತ ಹೇಳಿದ್ರೆ ಸ್ವಲ್ಪ ಜನ ತಗೊಳ್ಳೋದು ಕಷ್ಟ ಆಗ್ಬೋದು ಅಥವಾ ನೋಡಿ ನೀವು ಯೋಚನೆ ಮಾಡಿ ಅಂತಂದೆ. ಇಲ್ಲ ಇಲ್ಲ ಪುಟಿ, ನೀನೇ ಮಾಡಬೇಕು, ನಮ್ಗೆ ಗೊತ್ತಿಲ್ಲ ಆಯಿತಾ, ಇವತ್ತು ನೆನ್ನೆ ಬಂದಂಥ ಹೀರೋಯಿನ್ಗಳು ಅವ್ರ ಆ್ಯಟಿಟ್ಯೂಡ್ಗಳು ಏನಿದೆ ಅಂತ ನನಗೆ ಗೊತ್ತು, ನಮ್ಮೂರು ಬೆಳಿಬೇಕು, ನಮ್ಮೂರು ನೀವೆಲ್ಲ, ಸೊ ನಾವೇ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ಭರವಸೆ ಕೊಟ್ಟರು. ಸರಿ ಯಾವಾಗ ಶುರು ಮಾಡ್ತಿದ್ರಾ, ಹೇಗೆ ಏನು ಅಂತ. ಕತೆ ತುಂಬ ಅದ್ಭುತವಾಗಿತ್ತು, ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅದು, ತುಂಬ ಅದ್ಭುತವಾಗಿತ್ತು. ಓಕೆ, ಬಟ್ ಅದೊಂದು ಖುಷಿ ಬರುತ್ತಲ್ಲ, ಏ ನಾನು ಅಮ್ಮ ಕಷ್ಟ ಫಿಕ್ಸ್ ಅಂದ್ಕೊಂಡವ್ರಿಗೆ, ಇಲ್ಲ ಇದೆಲ್ಲ ಇನ್ನೊಂದು ಸ್ಟೆಪ್ ಮೇಲೆ ಇದೆ ಅಂತಂದಾಗ ಒಂದು ಜೋಶ್ ಬರುತ್ತಲ್ಲ, ಏ ನಾನು ಮಾಡಬೇಕು ಅಂತ. ಅವಾಗ ಅಂದ್ಕೊಂಡಿದ್ದೆ, ಅವ್ರಿಗೂ ಕಾನ್ಫಿಡೆಂಟ್ ಇತ್ತು ನಾನು ಮಾಡ್ಕೋತೀನಿ ಅಂತ. 1.5 ಮಂತಲ್ಲಿ 8 kg ಲಾಸ್ ಮಾಡಿಕೊಂಡು ಕಾಸ್ಟ್ಯೂಮ್ ಎಲ್ಲ ಪರ್ಚೇಸ್ ಮಾಡಿಸಿ ನೆಕ್ಸ್ಟ್ ಶೂಟಿಂಗ್ ಹೋಗೋಷ್ಟೊತ್ತಿಗೆ ಆ ಕಾಸ್ಟ್ಯೂಮ್ ಎಲ್ಲ ನನಗೆ ಲೂಸ್ ಆಗೋ ಲೆವೆಲ್ಗೆ ನಾನು ಸಣ್ಣ ಆದೆ. ಅವ್ರಿಗೆ ಅದು ಖುಷಿ ಕೊಡ್ತು, ಅಂದರೆ ಎಷ್ಟು ಡೆಡಿಕೇಶನ್ ಇದೆ ಇವಳಿಗೆ ಮಾಡ್ತಾಳೆ ಅಂತ. ಸೊ ಆ ಥರದೊಂದು ಜರ್ನಿ ಆಯಿತು. ರಪ್ಪ ಅಂತೇಳ್ಬಿಟ್ಟು ಕೋವಿಡ್ ಬಂದು ಎಲ್ಲ ಹಾಳಾಯಿತು, ಹಾಳಾಯಿತು ಅಂತ ಹೇಳೋದಲ್ಲ, ಬಟ್ ಎಲ್ಲರ ಜೀವನದಲ್ಲೂ ಅದು ವೇರಿಯೇಷನ್ ಆಯಿತು, ಅಲ್ಲಿ ನಿಲ್ತು. ಅವಾಗ ಅಂದ್ಕೊಂಡೆ ಓ ಬ್ಯಾಡ್ ಲಕ್ ನಂದು ಹೋಯಿತು ಅಂತ. ಬಟ್ ಮತ್ತೆ ಇವಾಗ ನನಗೆ ಖುಷಿ ವಿಷಯ ಏನಂದರೆ, ಈ ಜಾನ್ಗೆ ರಿಲೀಸ್ ಅನ್ನೋ ಒಂದು ಸುದ್ದಿ ಬಂದಿದೆ. ರೀಸೆಂಟಾಗಿ ಹೋಗ್ಬಿಟ್ಟು ನಾನು ಡಬ್ಬಿಂಗ್ ಎಲ್ಲ ಮುಗಿಸಿದ್ದೀನಿ, ನೋಡೋಣ ದಯವಿಚ್ಛೆ ಏನಿದೆ ಅಂತ ಗೊತ್ತಿಲ್ಲ. ಬ್ಯುಸಿ ಅಂತೇನಿಲ್ಲ, ವೇರಿಯೇಷನ್ ಇದ್ದೇ ಇರುತ್ತೆ ಈ ಫೀಲ್ಡಲ್ಲಿ. ಸೀರಿಯಲ್ ಅಂತ ಹೇಳಿದ್ರೆ ಸುಂದರಿ ಅಂತ ಒಂದು ಮಾಡ್ತಾ ಇದ್ದೀನಿ, ಆಮೇಲೆ ಜೇನುಗೂಡು ಅಂತ ಮಾಡ್ತಾ ಇದ್ದೀನಿ. ಸಿರಿಗನ್ನಡ, ನಮ್ಮ ಕನ್ನಡದ ಚಾನಲ್ ಆದಂಥ ಸಿರಿಗನ್ನಡದಲ್ಲಿ ಸೇತುರಾಮ್ ಸರ್ದು ಯುಗಾಂತರ ಅಂತ ಮಾಡ್ತಾ ಇದ್ದೀನಿ. 3 ಸೀರಿಯಲ್ ಇದೆ, ಬಟ್ ನಂಬರ್ ಆಫ್ ಡೇಸ್ ಎಲ್ಲ ಕೌಂಟ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಇದೆ, ತೊಂದರೆ ಇಲ್ಲ. ಬಟ್ 3 ಪ್ರಾಜೆಕ್ಟಲ್ಲಿ ಇದ್ದೀನಿ. ಸಿನಿಮಾ ಅಂತ ಹೇಳಿದ್ರೆ ರೀಸೆಂಟಾಗಿ ಮುಗಿಸಿದ್ದು ತ್ರಿವೇದಂ ಅಂತ, ಅಚ್ಯುತಣ್ಣವ್ರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಅದಕ್ಕೂ ಅಚ್ಯುತಣ್ಣನ ಹತ್ರ ಬೈಸ್ಕೊಂಡೆ, ಏನೇ ನೀನು ಈಗಲೇ ಬಂದಿದ್ಯಾ ನೀನು ನನ್ನ ಕಾಂಬಿನೇಷನ್ಗೆ ಅಂತೆಲ್ಲ. ತೊಂದರೆ ಇಲ್ಲ, ಬಟ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ತುಂಬ ಎಕ್ಸೈಟ್ ಇರುತ್ತೆ. ಅವ್ರದ್ದು ಒಂದು ಪ್ಯಾಟ್ರನ್ನೇ ಬೇರೆ ಥರ. ಸೊ ಅವ್ರ ಜೊತೆ ಒಂದು ತ್ರಿವೇದಂ ಅಂತ, ಆಮೇಲೆ ಹಿರಣ್ಯ ಅಂತ ಹೇಳಿ ಒಂದು ಮೂವಿ ಮಾಡಿದೆ. ಹೀರೋಯಿನ್ಗೆ ನಾನು ಅತ್ತಿಗೆ ರೋಲು, ಇದು ಅರವಿಂದ್ ಸರ್ ಇದ್ದಾರಲ್ಲ ಅವ್ರಿಗೆ ಪೇರ್ ಆಗಿ ಮಾಡಿದೆ. ಆಮೇಲೆ ಕೋವಿಡ್ಗೂ ಮುಂಚೆ ಮಾಡಿರೋ ಸಿನಿಮಾಗಳು ಸುಮಾರು ರಿಲೀಸ್ಗಿದೆ. ಯಾವುದ್ಯಾವುದು ಅಂತ ಹೇಳಿದ್ರೆ, ಸದ್ದು ವಿಚಾರಣೆ ಈಗ ನವೆಂಬರ್ 25ಗೆ ರಿಲೀಸ್ ಇದೆ. ಸೊ ಸದ್ದು ವಿಚಾರಣೆ ಇದೆ, ಆಮೇಲೆ ಆ ಅಂತ ಒಂದು ಸಿನಿಮಾ ಇದೆ, ಒಂದೇ ದಿನದಲ್ಲಿ ನಡೆಯುವಂಥ ಕತೆ. ಆ ಅಂತ ಒಂದು ನಮ್ಮ ಮೇಲೆ ಹೋಗುತ್ತೆ, ಆ ಸ್ಟೋರಿ ಶುರುವಾಗೋದೇ ನಮ್ಮಿಂದ ಆ ಥರದ್ದು ಹೋಗುತ್ತೆ. ಸುಮಾರು ಆ ಥರ ಒಂದಿಷ್ಟು ಸಿನಿಮಾಗಳೆಲ್ಲ ಇದೆ. ನಾನು ಈ ಬಣ್ಣದ ಬದುಕಿಗೆ ಬಂದಾಗಿಂದ ನಿಮ್ಮೆಲ್ಲರೂ ಸಪೋರ್ಟು ನನಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ನಾನು ಎಲ್ಲ ಸೀರಿಯಲ್ಗಳನ್ನ ನೋಡ್ತಾ ಇರ್ತೀರಾ, ಕೆಲವು ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ, ನೀವು ಬಂದರೆ ನನಗೆ ಫೇವ್ರೇಟು, ತುಂಬ ಚೆನ್ನಾಗಿ ಅಭಿನಯ ಮಾಡ್ತೀರಿ ಅಂತ ಹೇಳ್ತಾ ಇರ್ತೀರಾ. ನಿಮ್ಮೆಲ್ಲ ಬ್ಲೆಸ್ಸಿಂಗು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇ ಥರ ಸಪೋರ್ಟ್ ನಮಗಿರಲಿ. ಇದೇ ಜಾನ್ಗೆ ಅಂದ್ಕೊಂಡಿದ್ದೀವಿ, ಜಾನ್ ಅಥವಾ ಫೆಬ್ಗೆ ನಮ್ಮ ಸಿನಿಮಾ ಬರ್ತಾ ಇದೆ ಹಿಕೋರಾ ಅಂತ ಹೇಳಿ, ಅದರಲ್ಲಿ ಮೇನ್ ಲೀಡ್ ಮಾಡಿದ್ದೀನಿ ಹೀರೋಯಿನ್ ಆಗಿ. ಸೊ ಇದೇ ಥರ ಸಪೋರ್ಟು ನಾನು ಹೀರೋಯಿನ್ ಆಗಿ ಮಾಡಿರೋದಕ್ಕೂ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.